ಅಪರೂಪಕ್ಕೆ ಹಲಸಿನ ಹಣ್ಣು ಸಿಕ್ಕಾಗ ಈ ರೀತಿಯಾಗಿ ಅಡೈ ಮಾಡಿ ತಿನ್ಬೋದು, ಅಥವಾ ಜಾಕ್ ಫ್ರೂಟ್ ಕೇಕ್ ಅಂತಾನು ಕರಿಬಹುದು. ಇದು ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಸಹ ಒಳ್ಳೇದು. ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್. ಇಲ್ಲಿ ನನ್ನ ಹತ್ರ 1 ಕಪ್ ಆಗುವಷ್ಟು ಹಲಸಿನ ಹಣ್ಣಿದೆ. ಅದನ್ನು ಮಿಕ್ಸಿ ಜಾರಲ್ಲಿ ಹಾಕೊಂಡು ಅದಕ್ಕೆ 1-2-3 ಏಲಕ್ಕಿ ಸೇರಿಸ್ತಾ ಇದ್ದೀನಿ. ಆನಂತರ ಸ್ವಲ್ಪ ಅರಶಿನ ಹುಡಿ ಸೇರಿಸಿ ಅದನ್ನು ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ 1 ಕಪ್ ಆಗುವಷ್ಟು ನಾನು ಬೆಲ್ಲನ ಸೇರಿಸ್ತಾ ಇದ್ದೇನೆ. ನೀವು ಜಾಸ್ತಿ ಸ್ವೀಟ್ ಬೇಕಂದರೆ ಇನ್ನೂ ಜಾಸ್ತಿ ಸೇರಿಸ್ಬೋದು. ಇನ್ನೊಂದು ಕಡೆಯಲ್ಲಿ ನಾನೊಂದು ಪಾತ್ರೆಯಲ್ಲಿ 1 ಗ್ಲಾಸಷ್ಟು ಇಡ್ಲಿ ರವೆನ ತಗೊಂಡಿದ್ದೇನೆ. ಅದನ್ನು ಒಂದ್ಸರ್ತಿ ತೊಳೆದು ಅದರ ನೀರು ತೆಗೆದು ಇಲ್ಲಿ ಗ್ರೈಂಡ್ ಮಾಡಿದಂತಹ ಹಲಸಿನ ಹಣ್ಣು ಮತ್ತು ಬೆಲ್ಲದ ಮಿಶ್ರಣವನ್ನು ಅದಕ್ಕೆ ಸೇರಿಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಸೇರಿಸ್ತಾ ಇದ್ದೇನೆ. ಆಮೇಲೆ ಮೇಲಿಂದ 1/2 ಕಪ್ ಆಗುವಷ್ಟು ಕಾಯಿ ತುರಿನ ಸೇರಿಸ್ತಾ ಇದ್ದೇನೆ. ಎಲ್ಲವನ್ನು ಸಹ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಒಂದು ಪಾತ್ರನ ನಾನು ಸ್ವಲ್ಪ ತುಪ್ಪ ಹಚ್ಚಿ ಗ್ರೀಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ಬೇಸ್ ಮೇಲೆ ಎಲ್ಲ ಕಡೆ ನಾವು ತುಪ್ಪನ ಹಚ್ಚಬೇಕು. ಆನಂತರ ನಾವು ತಯಾರಿಸಿಟ್ಟಂಥ ಈ ಮಿಶ್ರಣವನ್ನು ಅದಕ್ಕೆ ಹೊಯ್ಕೋಬೇಕು. ಈಗ ಈ ಮಿಶ್ರಣವನ್ನು ನಾವು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಅದನ್ನು ಮುಚ್ಚಿ ಬೇಯಿಸಬೇಕು. ಇಡ್ಲಿ ಪಾತ್ರೆನ ಆಲ್ರೆಡಿ ನಾನು ಬಿಸಿಗೆ ಇಟ್ಟಿದ್ದೆ, ನೀರು ಕಾಯಿಸ್ಲಿಕ್ಕೆ ಇಟ್ಟಿದ್ದೆ. ನೋಡಿ, 1-20 ನಿಮಿಷದ ನಂತರ ಇದು ಚೆನ್ನಾಗಿ ಬೆಂದು ತಯಾರಾಗಿದೆ. ಘಮ ಘಮ ಪರಿಮಳ ಬರ್ತಾ ಇದೆ. ಹಲಸಿನ ಹಣ್ಣಿನ ಪರಿಮಳ ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ ನೋಡಿ. ಇದು ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಸ್ವಲ್ಪ ತಣ್ಣಗಾದ ನಂತರ ಅದನ್ನು ಈ ರೀತಿಯಾಗಿ ನಾವು ಕಟ್ ಮಾಡ್ಕೋಬೋದು, ಕೇಕ್ನ ಆಕಾರದಲ್ಲಿ ಸಣ್ಣ ಸಣ್ಣ ಪೀಸಸ್ಗಳಾಗಿ. ಸೊ ನೋಡಿ ವೀಕ್ಷಕರೇ, ಇದು ತುಂಬ ಸಾಂಪ್ರದಾಯಿಕವಾದಂಥ ಒಂದು ತಿಂಡಿ. ಇದನ್ನು ಸಾಮಾನ್ಯವಾಗಿ ಊರಿನಲ್ಲೆಲ್ಲ ಸಾಗ್ವಾನಿ ಎಲೆಯಲ್ಲಿ ಮಾಡ್ತಾರೆ. ನಮಗಿಲ್ಲಿ ಎಲೆ ಎಲ್ಲ ಸಿಗೋದು ಕಷ್ಟ ಅಂತೇಳಿ ನಾನು ಈ ರೀತಿ ಪಾತ್ರೆಯಲ್ಲಿ ಮಾಡಿದೆ. ಒಳ್ಳೆ ಕೇಕ್ನ ಥರ ಸಾಫ್ಟಾಗಿ ಬಂದಿದೆ, ರುಚಿಯಲ್ಲಂತೂ ಸೂಪರಾಗಿ ಬಂದಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಹಲಸಿನ ಹಣ್ಣಿನ ಸೀಸನ್ ಅಲ್ದಿದ್ರೂ ಸಹ ಹಲಸಿನ ಹಣ್ಣು ಸಿಕ್ಕಿದ್ರೆ ನಿಮಗೆಲ್ಲಾದರೂ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕಂತೂ ತುಂಬ ಸೂಪರಾಗಿರುತ್ತೆ ಇದು. ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.